ಇವರು ಅಲ್ಲಿಂದ ಬಂದು ಇವಾಗ ಚಿಕನ್ ಬಿರಿಯಾನಿ ಮಾಡೋ ಬೇಕಿತ್ತ. ಚಿಕನ್ ಬೇಯ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದಾರೆ. ನೀರ್ ಬೇಕು ನಂಗೆ ಇವಾಗ ಕುಡಿಯಕ್ಕೆ. ಚಿಕನ್ ಬೆಂದ್ರೆ ಚಿಕನ್ ಬಿರಿಯಾನಿ ಅದಕ್ಕೆ ಮತ್ತೆ ಇಷ್ಟು ಸಪೂರ ಆಗ್ಬಿಟ್ಟಿದ್ಯ. ನಾವಿಲ್ಲಪ್ಪ ಚೆನ್ನಾಗಿ ಕೋಣಿಸ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ನಾವು ಮೈಸೂರಿಗೆ ಬಂದಿದ್ದು, ಅಲ್ಲೆಲ್ಲ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಅಂದ್ರೆ ಬ್ಲೌಸ್ ವರ್ಕಿಗೆಲ್ಲ ಕೊಟ್ಬಿಟ್ಟು ಬಂದಿದ್ದಾಯ್ತು. ಅದಾದ್ಮೇಲೆ ಬಂದ್ಬಿಟ್ಟು ಮನೆಯಲ್ಲಿ ಬಿರಿಯಾನಿ ಎಲ್ಲ ಮಾಡಿದ್ರು, ಚೆನ್ನಾಗಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿ ಎದ್ದೆ. ನಾನು ನೋಡ್ಬೋದು ನನ್ನ ಫುಲ್ಲು ಬಾಡಿ ಎಲ್ಲ ಸ್ವೆಲ್ ಆಗಿಬಿಟ್ಟಿದೆ. ನಿನ್ನೆ ಮೈಸೂರು ಬರಬೇಕು ಅನ್ನೋ ಒಂದು ಇದರಲ್ಲಿ ನಾನು ನಿದ್ದೆನೇ ಮಾಡಿರಲಿಲ್ಲ. ಟ್ರೈನಲ್ಲಿ ಬರೋದಲ್ವಾ, ಹಾಗಾಗಿ ಟ್ರೈನ್ ಮಿಸ್ ಆಗಿಬಿಟ್ರೆ ಅನ್ನೋ ಒಂದು ಬೈಕ್ ನಿದ್ದೆ ಕೂಡ ಬಂದಿರಲಿಲ್ಲ. ಜೊತೆಗೆ ಬೆಳಿಗ್ಗೆ ಬೇಗ ಕೂಡ ಇದ್ದಿದ್ದಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಇವಾಗ ಅವರೆಲ್ಲ ಸ್ಯಾರಿ ಫಾಲ್ ಮತ್ತೆ ಕುಚ್ಚು ಕಟ್ಟೋದಕ್ಕೆ ಕೊಟ್ಬಿಟ್ಟು ಬರಕ್ ಹೋಗಿದ್ದಾರೆ. ಅವರು ಅಂದ್ರೆ ಮೇಘನ ಮತ್ತೆ ನಮ್ಮ ಅತ್ತಿಗೆ ಇಬ್ರು. ಸೊ ಟೂ ವೀಲರ್ ಅಲ್ಲಿ ಹೋಗಿದ್ದು ಅವ್ರ ಹಾಗೆ ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ನಾವು ಜುವೆಲರ್ಸ್ಗೆ ಹೋಗೋಣ ಅಂತ ಹೇಳಿ ಅಂದ್ರು ಒಡವೆಗಳನ್ನ ನೋಡೋದಕ್ಕೆ. ಸೊ ಹಾಗಾಗಿ ನಾನು ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಇವಾಗ ಜುವೆಲರ್ ಶಾಪ್ ಹೋಗ್ತಾ ಇದೀವಿ. ಅವರು ಅಲ್ಲಿಂದ ಹಾಗೆ ಅಲ್ಲಿ ನಮ್ಮನ್ನ ಇದ್ ಮಾಡ್ತಾರೆ, ಸಿಗ್ತಾರೆ ಅವ್ರು ನಮಗೆ ಜ್ಯುವೆಲರಿ ಶಾಪಲ್ಲಿ. ಹರ್ಷ್ ಜ್ಯುವೆಲರ್ಸ್ ಅಂದರೆ ಏನಪ್ಪ, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡಿರ್ಬೋದು, ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿದೆ ಹರ್ಷ್ ಜ್ಯುವೆಲರ್ಸ್ ಅಂತ ಹೇಳಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರೆ. ಸೊ ನೋಡೋಣ ಒಂದ್ಸಲ ಹೇಗಿರ್ಬೋದು ಅಂದ್ಬಿಟ್ಟು. ನಾವು ಯಾವಾಗಲೂ ವಿಡಿಯೋದಲ್ಲಿ ನೋಡಿರೋದಲ್ವಾ, ಈಗ ರಿಯಲ್ ಆಗಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ, ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬ್ಲಾಗ್ ಎಕ್ಸೈಟ್ ಆಗಿರುತ್ತೆ, ಯಾಕೆಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಜ್ಯುವೆಲರಿ ಮತ್ತೆ ಬಟ್ಟೆ ಶಾಪಿಂಗ್ ಅಂದ್ರೆ ತುಂಬಾನೇ ಖುಷಿ ಅಲ್ವಾ. ನಂಗೂ ಕೂಡ ಹಾಗೆ. ಅಂದ್ರೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾವೇನು ತಗೊಂಡ್ ಬರೋದಿಲ್ಲ, ಜಸ್ಟ್ ನೋಡ್ಕೊಂಡು ಬರ್ತೀವಿ. ಕೆಲವೊಂದು ಪ್ಲಾನ್ಸ್ ಇದೆ ನಮ್ದು, ಅದನ್ನೆಲ್ಲ ನಾನು ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ನಿಮ್ಗೆ. ಬನ್ನಿ ಇವಾಗ ಹರ್ಷ್ ಜ್ಯುವೆಲರ್ಸ್ಗೆ ಹೋಗಿ ಜ್ಯುವೆಲರಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ವ್ಲಾಗ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ಲೇಟ್ ಆಗಿದೆ ಆಲ್ರೆಡಿ, ಹೋಗೋಣ. ನಾನು ಮಲಗಿದ್ದೋಳು ಹಾಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಮಕ್ಕಳೆಲ್ಲ ಫುಲ್ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಕರ್ಕೊಂಡೋಗಲ್ಲ. ಈಗ ನಾನು ಪ್ರಿಯಾಂಕಾ ಮಾತ್ರ ಹೋಗ್ತೀವಿ, ಮೇಘನ ಮತ್ತೆ ನಮ್ಮ ಅತ್ತಿಗೆ ಇಬ್ರು ಅಲ್ಲೇ ಜಾಯಿನ್ ಆಗ್ತಾರೆ ನಮ್ಮನ್ನ. ರಾಣಿ ವಿತೌಟ್ ಬ್ಯಾಗ್ ಹೋಗಿ, ಬ್ಯಾಗೇ ತಗೋಬರ್ಲಿ, ಮರ್ತಿದ್ದೆ ಅಷ್ಟೇ ಅಲ್ವಾ. ಅದಕ್ಕೆ ಓಕೆ, ಏನಾದ್ರು ಬೇಕಾ ನಾನು ಅಲ್ಲಿಂದನೇ ಹೇಳಿದೆ ನಿಮ್ಮ ಮಾಮಿಗೆ ಕಣೆ, ವಾರಿಯರ್ ಬೇಕ್ರಿ ಹೋಗಿ ಏನಾದ್ರು ಕಟ್ಸ್ಕೊಂಡು ಹೋಗೋಣ ರೀ ಅಂತ. ನಿಮ್ಮ ಮಾಮ ಕರ್ಕೊಂಡು ಹೋಗ್ಲಿಲ್ಲ ನಾನು. ಸೊ ಮದ್ವೆ ಹುಡುಗಿನ ಹುಷಾರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸೆಕ್ಯೂರಿಟಿ ಆಗ್ತಾರೆ. ನಾನು ಪ್ರಿಯಾಂಕಾ ಇಬ್ರು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹೋಗ್ತಾ ದಾರಿನಲ್ಲಿ ಎಂ ಬಿ ಜ್ಯುವೆಲರ್ಸ್ ಕೂಡ ನೋಡಿದ್ವಿ, ಅದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಇದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅಲ್ಲಿಂದ ಮುಂದೆ ಹೋಗ್ತಾ ಈ ರೀತಿ ಒಂದು ವಿವೇಕಾನಂದ ಅವ್ರದ್ದು ಸ್ಟ್ಯಾಚು ಸಿಗುತ್ತೆ. ಸೊ ಇದೇ ಬಂದುಬಿಟ್ಟು ವಿವೇಕಾನಂದ ಸರ್ಕಲ್ಲು. ಸೊ ಈ ಸರ್ಕಲಿಂದ ನಾವು ಲೆಫ್ಟ್ ತೊಗೊಳ್ಬೇಕು ನಾವು ಹೋಗೋ ಜ್ಯುವೆಲರಿ ಶಾಪ್ಗೆ. ಸೊ ನಾವು ತೊಗೊಂಡು ಅಂದರೆ ನಿಯರ್ಲಿ ಒಂದು 30 ಮಿನಿಟ್ಸ್ ಆಗುತ್ತೆ ವಾಕೇಬಲ್ ಡಿಸ್ಟೆನ್ಸು. ಸೊ ಹಾಗಾಗಿ ನಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರೂಟ್ ಮ್ಯಾಪ್ ಹಾಕ್ಕೊಂಡು ನಡ್ಕೊಂಡು ಹೋದ್ವಿ. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡಲ್ಲೇ ಇದೆ ಹರ್ಷ್ ಜ್ಯುವೆಲರ್ಸು. ಬಟ್ ಇಲ್ಲೇನು ನಾವು ನೋಡಲೂ ಇಲ್ಲ, ಪರ್ಚೇಸು ಮಾಡಲಿಲ್ಲ, ಯಾಕೆಂದರೆ ಇಲ್ಲಿ ಫೋಟೋಗಾಗಲಿ ವಿಡಿಯೋಗಾಗಲಿ ಅಲೋ ಇರಲಿಲ್ಲ. ಜೊತೆಗೆ ನಮಗೆ ಪರ್ಸ್ನಲಾಗಿ ಅವರು ತೋರಿಸಿದಂಥ ರೆಸ್ಪಾನ್ಸ್ ಇಷ್ಟ ಆಗಲಿಲ್ಲ. ಸೊ ಅಂದರೆ ಅವರು ಏನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಇದೆ ಸೇಮ್ ಆ್ಯಸ್ ಇಟ್ ಈಸ್, ಅದೇ ರೀತಿ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಂದರೆ ಖಂಡಿತ ಟ್ರೈ ಮಾಡ್ಬೋದು. ಬಟ್ ನಮಗೆ ಪರ್ಸ್ನಲಾಗಿ ಅವರು ನಮಗೆ ರೆಸ್ಪಾನ್ಸ್ ಮಾಡಿದ್ದು ನಮಗೆ ಇಷ್ಟ ಆಗಿಲ್ಲ. ಹಾಗಾಗಿ ಅಲ್ಲಿಂದ ನಮ್ಮ ಅತ್ತಿಗೆ ಗೊತ್ತಿರೋದೆ ಅಂಥೇಳಿ ಜ್ಯುವೆಲರಿ ಕರ್ಕೊಂಡು ಹೋದರು. ಬಟ್ ಆ್ಯಕ್ಚುಲಾಗಿ ನಾವು ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ಇವ್ರನ್ನ ಫಾಲೋ ಮಾಡ್ತಾ ಇದ್ವಿ, ರಾಜಶ್ರೀ ಜ್ಯುವೆಲರ್ಸ್ ಅಂತೇಳಿ. ಸೊ ನೋಡ್ಬೋದು ನೀವು, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೋಡ್ಬೋದು.
ಸೊ ಅಲ್ಲಿ ಹೋದಾಗ ನಾವು ಹೇಳಿದ್ರೆ ಈ ರೀತಿ ಒಂದು ಮದುವೆ ಇದೆ, ಹಾಗಾಗಿ ನಾವು ಜ್ಯುವೆಲರಿ ಪರ್ಚೇಸ್ ಮಾಡಬೇಕು, ಜೊತೆಗೆ ಕೆಲವೊಂದು ಹಳೆ ಜ್ಯುವೆಲರಿ ಇರುತ್ತಲ್ಲ ಓಲ್ಡ್ ಜ್ಯುವೆಲರಿನ ನಾವು ಎಕ್ಸ್ಚೇಂಜ್ ಕೂಡ ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಅವ್ರು ಮಾಡಿದ್ರು. ಓಕೆ ತೊಗೊಂಡು ಬನ್ನಿ ಮಾಡಿಕೊಡ್ತೀವಿ ನಾವು ಅಂತ ಹೇಳಿಬಿಟ್ಟು, ಜೊತೆಗೆ ಅವರೇನು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದಾರಲ್ಲ ಡಿಸೈನ್ಸ್ ಇರ್ಬೋದು ಅಥವಾ ಗ್ರಾಮ್ಸ್ ಇರ್ಬೋದು ಪ್ರತಿಯೊಂದು, ನಮಗೆ ಇಲ್ಲಿ ಹೋಗೋಕೆ ಮೊದಲು ಸ್ವಲ್ಪ ಡೌಟೇ ಇತ್ತು, ಅಂದರೆ ವೀಡಿಯೋದಲ್ಲಿ ತೋರಿಸಿದಷ್ಟೇ ಗ್ರಾಮ್ ಇರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅಲ್ಲಿ ಹೋದಾಗ ನಮಗೆ ನಿಜಕ್ಕೂ ಕನ್ಫರ್ಮ್ ಆಯಿತು ಅವರೇನು ವೀಡಿಯೋದಲ್ಲಿ ತೋರಿಸಿದರೆ ಅದೇ ರೀತಿಯಲ್ಲಿ ಕೂಡ ಇದೆ. ಅದ್ರ ಜೊತೆಗೆ ಹ್ಯೂಜ್ ಕಲೆಕ್ಷನ್ ಅಂತಲೇ ಹೇಳ್ಬೋದು, ಡಿಸೈನ್ ಕೂಡ ಮತ್ತು ಗ್ರಾಮ್ಸ್, ನಿಮಗೆ ಎಷ್ಟು ಗ್ರಾಮ್ಸ್ ಬೇಕು, ನೀವು ನಿಮ್ಮ ಡಿಸೈನ್ ಏನಿದೆ ಅದು ನೀವು ಅವ್ರಿಗೆ ಕೊಟ್ಟರು ಕೂಡ ಅದನ್ನೆಲ್ಲ ಅವ್ರು ಮಾಡಿ ಕೊಡ್ತಾರೆ. ಜೊತೆಗೆ ಅವರ ರೆಸ್ಪಾನ್ಸ್ ಕೂಡ ನಮಗೆ ತುಂಬಾ ಇಷ್ಟ ಆಯಿತು. ನಾವು ಹೋದಾಗ ಆಲ್ರೆಡಿ 8:30, ಜೊತೆಗೆ ಟ್ಯೂಸ್ಡೇ ಕೂಡ ಆಗಿದ್ದರಿಂದ ಅವತ್ತೇನು ತೊಗೊಂಡು ಬರೋವಂಥ ಪ್ಲ್ಯಾನ್ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿಬಿಟ್ಟು, ಫ್ರೀ ಆಗಿದ್ದಾಗ ಹೋದರೆ ಒಳ್ಳೇದಲ್ವಾ, ಜ್ಯುವೆಲರಿ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಕಾಮಾಗಿ ನೋಡಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಬರ್ತೀವಿ ಅಂಥೇಳಿ, ಮತ್ತು ಅವ್ರು ಯಾವಾಗ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಅಂತೆಲ್ಲ ಕೇಳಿಕೊಂಡು ನಾವು ಬಂದ್ವಿ. ಅದರಲ್ಲಿ ಕೆಲವೊಂದು ಕಲೆಕ್ಷನ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಬೋದು. ಪುಟ್ಟ ಪುಟ್ಟ ಜುಮ್ಕಿಗಳು 6 ಗ್ರಾಮ್ಸ್ 7 ಗ್ರಾಮ್ಸ್ ಅಲ್ಲೆಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನೀವು ಕೂಡ ಒಂದ್ಸಲ ಖಂಡಿತ ಭೇಟಿ ಮಾಡಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನನಗಂತೂ ಇಲ್ಲಿರುವಂಥ ಎಲ್ಲ ಜ್ಯುವೆಲರಿ ಕಲೆಕ್ಷನ್ಸು ಜೊತೆಗೆ ಅವ್ರ ರೆಸ್ಪಾನ್ಸ್ ಪ್ರತಿಯೊಂದು ಇಷ್ಟ ಆಯಿತು. ಸೊ ನೆಕ್ಸ್ಟ್ ಮುಂದೆ ಯಾವುದೇ ಜ್ಯುವೆಲರಿ ಮಾಡಿಸ್ಬೇಕಾದ್ರೂ ಕೂಡ ಇಲ್ಲೇ ಮಾಡಿಸೋಣ ಅಂಥೇಳಿ ಒಂದು ಮನ್ಸು ಮಾಡಿಕೊಂಡು, ಹೇಗೂ ನಾಳೆ ಬರ್ತೀವಲ್ವಾ ಮದುವೆ ಜ್ಯುವೆಲರಿ ಶಾಪಿಂಗ್ ಮಾಡೋದಕ್ಕೆ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ ನಾವು ಅಲ್ಲೇ ತೊಗೊಳ್ಳೋಣ ಅಂಥೇಳಿ. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಕೆಲವೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿಂದ ರಿಟರ್ನ್ ಬರುವಾಗ ಅಲ್ಲೇ ಆಪೋಸಿಟ್ ಅಲ್ಲಿ ಬಂಗಾರಪೇಟೆ ಚಾಟ್ಸ್ ಇತ್ತು. ಸೊ ನಾವೆಲ್ಲ ಚಾಟ್ಸ್ನ ತಿನ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಮಾರ್ನಿಂಗ್ ಇಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರಿಯಾಂಕಾ ಮತ್ತು ಅಪ್ಪು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಟಿ ವಿ ನೋಡಿಕೊಂಡು, ಅತಿಗೆ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಬೇಗನೆ ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಬೇಗನೆ ಹೋಗ್ಬಿಟ್ರೆ ನಾವು ಜ್ಯುವೆಲರಿ ಶಾಪ್ಗೆ ಜನ ಕಮ್ಮಿ ಇರ್ತಾರೆ, ಜೊತೆಗೆ ನಾವು ಕೂಡ ಫ್ರೀಯಾಗಿ ನೋಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬೇಗ ಬೇಗ ರೆಡಿ ಆಗೋಣ ಅಂತ ಪ್ಲಾನ್. ಅಪ್ಪ ವಾಚ್ ತೋರ್ಸು, ನಿಂದು ವಾಚ್ ತೋರ್ಸು ನೋಡಿ, ಎಲ್ಲ ಹಾಕೊಂಡಿದ್ದಾರೆ ನೋಡಿ ವಾಚ್. ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ಚಿತ್ರ ಚಿತ್ರಾನ್ನ ಗೊಜ್ಜು ರೈಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇಷ್ಟೊತ್ತು ಡ್ಯಾನ್ಸ್ ಆಡ್ಬಿಟ್ಟು ಇವಾಗ ನಮಸ್ಕಾರ ಶುಭೋದಯ ಅಂತ. ಮುಂಜಾನೆಯಲ್ಲಿ ಸ್ಪರ್ಧಿಗಳು ಬರುವುದರಿಂದ ಶ್ರೀಮತಿ ಮಂಜುಳಾ ದೇವಿ ಕಂಪನಿ ಒಂದು ಹಾಡು ಒಂದು ಆಡಿಯನ್ಸ್ ಇರಲ್ಲ ಅಲ್ಲ, ಅದು ಯಾರು ಹೇಳ್ತಾರಲ್ಲ ಅಲ್ಲ ಅವಳಿ ಅಲ್ಲ ದೇವ್ರೆ ಎದ್ರುಕೊಂಡು ನೋಡೋಗ್ಬಿಡ್ಬೇಕು ನೀನು ಅದಕ್ಕೆ. ರಾಣಿ ನಿನ್ ಮದ್ವೆಲಿ ಹಿಂಗೆ ಡ್ಯಾನ್ಸ್ ಮಾಡೋದು? ನಮ್ಮ ರಾಣಿ ಮದ್ವೆಗೆ ಎಷ್ಟೊಂದ್ ಜನ ಕೇಳ್ತಿರಲ್ಲ, ಎಷ್ಟು ಎಷ್ಟು ದಿನ ಎಷ್ಟು ದಿನ ಅಂತ. ಇನ್ನೂ ಒಂದ್ ತಿಂಗಳು ಬಾಕಿ ಇದೆ ಮತ್ತೆ ಗ್ರ್ಯಾಂಡ್ ಅಲ್ಲಿ ಫಂಕ್ಷನ್ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಕಮೆಂಟ್ ಆಗ್ತಾ ಇರ್ತೀರಾ, ಮತ್ತೆ ಡೇಟ್ ಯಾವಾಗ ಅಂತೆಲ್ಲ ಕೇಳ್ತಾ ಇರ್ತೀರಾ. ಇನ್ನ ಒಂದ್ ಮಂತ್ ಇದೆ, ಒಂದ್ ಮಂತ್ ಆದ್ಮೇಲೆ ನನ್ನ ತಂಗಿ ಮದ್ವೆ ಇರೋದು ಇಲ್ಲ ಅಲ್ಲ. ಸೊ ಇಷ್ಟ ಬೇಗ ಬೇಗ ಕೇಳ್ತಾ ಇರ್ತೀರಲ್ಲ, ನಾವ್ ಹೆಂಗ್ ಹೇಳೋದು, ಇನ್ನು ಯಾವ ಕೆಲ್ಸನೂ ಮುಗ್ದಿಲ್ಲ ಆಕ್ಚುಲಾಗಿ. ನೀನು ಕ್ಲೂ ಕೊಟ್ಬಿಟ್ಟಲ್ಲ ಒಂದ್ ಮಂತ್ ಅಂತ ಹೇಳಿ ಬಿಡು, ಕ್ಲೂ ಇರ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗಲ್ಲ, ಕೇಳ್ತಾ ಇರ್ತಾರಲ್ಲ ಎಲ್ಲರೂ. ಒಂದ್ ಮಂತ್ ಇದೆ ಅಷ್ಟೊತ್ತಿಗೆ ಮಾಡ್ಬಿಟ್ಟು ನಾವ್ ಒಂದ್ ಸ್ವಲ್ಪ ಆರಾಮಾಗಿ ಆಗ್ತೀವಿ. ಇನ್ನೂ ಆರಾಮ್ ನನ್ನ ಹತ್ತಿರ
ನಮ್ ರಾಣಿ ಹೆಂಗಿದಾಳೆ ನೋಡಿ ಇದೆಲ್ಲ ಹೆಂಗಾಗ್ಬಿಟ್ಟೈತೆ. ಹಾಯ್ ಅಪ್ಪು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡ್ತಾ ಇದ್ದಾನೆ ನಮ್ಮ ನನ್ನ ಮಗ. ಮೇಘ ನಾವು ವ್ಲಾಗ್ ಮಾಡ್ತಾ ಇದ್ದಾಳೆ, ನಾನು ಮಾತಾಡೋಕ್ಕೆ ಚಾನ್ಸ್ ಇಲ್ಲ, ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾಳೆ. ಸಾಕಾ ವಿಡಿಯೋ ಮಾಡ್ಕೊಂಡು ಬರ್ತಾವ್ರೆ, ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮೇಘ ನಾವು ವ್ಲಾಗ್ ಮಾಡ್ತಾ ಇಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದೆ ನೋಡ್ಕೊಂಡು. ನಾವು ಹರ್ಷ್ ಜುವೆಲ್ಲರ್ಸ್ಗೆ ಹೋಗಿದ್ವಿ ನಿನ್ನೆ, ಬಟ್ ಅಲ್ಲಿ ಏನು ಜಾಸ್ತಿ ನಾವು ನೋಡೋಕ್ಕಾಗಲಿಲ್ಲ, ಯಾಕೆಂದ್ರೆ ನಮಗೆ ಅವರು ರೆಸ್ಪಾನ್ಸ್ ಮಾಡಿದಂಥ ರೀತಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ, ನಮಗೆ ಇಷ್ಟ ಆಗಿಲ್ಲ. ಬೇರೆಯವ್ರದ್ದೇನೋ ಗೊತ್ತಿಲ್ಲ, ಮೇ ಬಿ ಅಲ್ಲಿ ಜನ ಜಾಸ್ತಿ ಇದ್ರು ಅಂತನೋ, ಅಥವಾ ಜನ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಚಿಕ್ಕದಾಗಿತ್ತು ಅಂಗಡಿ, ಅದಕ್ಕೋಸ್ಕರನೋ. ಅವ್ರದ್ದವ್ರದ್ದು ಕೇರ್ನೆಸ್ ಇದ್ದೇ ಇರುತ್ತಲ್ವಾ, ಈಗ ಎಲ್ಲರಿಗೂ ನಾವು ಯಾವ್ದೇ ಯಾವುದು ಅಂತ ತೆಕ್ಕೊಡೋಕ್ಕಾಗಲ್ಲ, ಆಮೇಲೆ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಅಂತಲೂ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮಗೆ ಅವರು ಅವ್ರು ಕೊಟ್ಟಂಥ ಕಸ್ಟಮರ್ ಏನು ಹೇಳ್ತಾರೆ ಕಸ್ಟಮರ್ ಸರ್ವಿಸ್ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಅಲ್ಲೇನು ಜಾಸ್ತಿ ನಿಯರ್ಲಿ ಒಂದು 10 minutes ಏನೋ ಇದ್ದಿದ್ದಷ್ಟೇ. ಅಲ್ಲಿಂದ ನಮ್ಮ ಅದಕ್ಕೆ ಮಾಮೂಲಿ ರಾಜಶ್ರೀ ಜುವೆಲ್ಲರ್ಸ್, ಅದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಒಂದೇ ರೋಡಲ್ಲೇ ಇರೋದು ಶಾಪು, ಇದು ಲೆಫ್ಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಬರುತ್ತೆ, ಅದು ಲೆಫ್ಟ್ ಸೈಡ್ ಬರುತ್ತೆ. ನಿಯರ್ಲಿ ಒಂದು 2 minutes 1 minute ಅಷ್ಟೇ ನನ್ನಿಂದ ನಡ್ಕೊಂಡು ಹೋದ್ರೆ ಅಲ್ಲಿಗೆ ಹೋದ್ವಿ. ಅವ್ರು ಮಾತ್ರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನಾವು ಈ ಥರ ನೋಡಬೇಕು ಅಂತ ಹೇಳಿದಾಗ ಪ್ರತಿಯೊಂದು ಅವ್ರ ಹತ್ರ ಆಲ್ಮೋಸ್ಟ್ ನಾವು ಒಂದು 10 minutes ಅಂದರೆ ಆ್ಯಕ್ಚುಲ್ ಆಗಿ ಅಂದ್ಕೊಂಡಿರೋದು ನಾವು ನಮ್ಮ ಹತ್ರ ಇರೋವಂಥ ಜುವೆಲರಿನ ಕೊಟ್ಬಿಟ್ಟು ರಿಪ್ಲೇಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ಅದನ್ನು ಅವ್ರಿಗೆ ಹೇಳಿದ್ವಿ, ಓ ಖಂಡಿತ ಮಾಡ್ಕೊಡ್ತೀವಿ ತೊಗೊಂಡು ಬನ್ನಿ ಅಂತ ಅವರು ಹೇಳಿದರು. ಅದ್ರ ಜೊತೆಗೆ ನಾವು ಇನ್ನು ಅಂದರೆ ನೆನ್ನೆ ಟ್ಯೂಸ್ಡೇ ಆಗಿರೋದ್ರಿಂದ ಒಡವೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಯಾರಿಗೂ, ವೆಡ್ನೆಸ್ಡೇ ನೋಡೋಣ ಅಂತೇಳಿ ಅಂದ್ಕೊಂಡಿದ್ದು. ಡಿಸೈನು ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ಯಾವ ರೀತಿ ಇದೆ ಅಂತೇಳಿ ನಮಗೊಂದು ಐಡಿಯಾ ಬಂತು ಅಂದರೆ ನಾವು ಅಲ್ಲಿಗೆ ಯಾವ ಶಾಪ್ಗೆ ಹೋಗ್ಬೋದು ಅಂತೇಳಿ ನಾವು ಐಡಿಯಾ ಮಾಡ್ಕೊಂಡು ಹೋಗಿದ್ದು. ಬಟ್ ಒಳ್ಳೆ ಐಡಿಯಾನೇ ಸಿಕ್ತು ಅಂತೇಳಿ ನಾವು ಅಂದ್ಕೊಂಡು, ನಾವು ಮಾರ್ನಿಂಗೇ ಈ ಥರ ನಾವು ಏನಾದರೂ ಇಲ್ಲಿಗೆ ಹೋಗೋಣ ಅಂತೇಳಿ ಹೋಗಿದ್ದೆ, ಡೆಫಿನೆಟ್ಲಿ ನಮಗೆ ಒಂಥರ ಡಿಸಪಾಯಿಂಟ್ ಆಗಿರ್ತಾ ಇತ್ತು. ಸೊ ಅದಾದಮೇಲೆ ನಾವು ರಾಜಶ್ರೀ ಜುವೆಲ್ಲರ್ಸ್ಗೆ ಹೋದ್ವಿ, ಅವರು ತುಂಬ ಚೆನ್ನಾಗಿ ಎಲ್ಲ ತೋರಿಸಿದ್ರು, ಒಳ್ಳೊಳ್ಳೆ ಡಿಸೈನ್ ಇದೆ. ಜೊತೆಗೆ ಅವ್ರು ಏನು ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಏನು ಅವರು ತೋರಿಸಿದ್ದಾರೆ ಎಷ್ಟು ಗ್ರಾಮ್ ಅಂತ ಹೇಳಿದ್ದಾರೆ, ಅದೇ ಗ್ರಾಮಲ್ಲಿ ಅದೇ ಡಿಸೈನಲ್ಲಿ ಒಳ್ಳೊಳ್ಳೆ ಜುವೆಲ್ಲರಿ ಕಲೆಕ್ಷನ್ಸ್ನ ಅವ್ರು ಇಟ್ಟಿದ್ದಾರೆ. ನಮಗಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಹೇಳ್ಬಿಟ್ಟು ಬಂದಿದ್ದೀವಿ ಮಾರ್ನಿಂಗ್ ಅಂದರೆ ತುಂಬ ಜನ ಇದ್ರು ಅಲ್ಲೂ ಕೂಡ. ಸೊ ನಾವು ಗಡಿಬಿಡಿನಲ್ಲಿ ನೋಡೋದು ಬೇಡ, ಯಾಕೆಂದ್ರೆ ಮದುವೆ ಹುಡುಗಿಗೂ ಕೂಡ ನೋಡಬೇಕು, ಜೊತೆಗೆ ಮೇಘನ ತೊಗೊಳ್ತಾಳೆ, ನಾನು ಕೂಡ ನಂದೊಂದು ಜುವೆಲರಿನ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಸೊ ನಂದೊಂದು ಇಯರಿಂಗ್ಸ್ ಇದೆ, ಅದು ತುಂಬಾ ಚಿಕ್ಕದಿದೆ, ನನಗೆ ಅದು ನನ್ನ ಫೇಸಿಗೆ ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಮತ್ತು ತುಂಬಾ ಬೀಡ್ಸ್ ಇರೋದ್ರಿಂದ ಗೋಲ್ಡೇ ತೊಗೊಳೋಣ, ಈಗಿನ ಕಾಲದ ಗೋಲ್ಡ್ ರೇಟ್ ನೋಡಿಬಿಟ್ರೆ ಭಯನೇ ಆಗುತ್ತೆ. ಸೊ ಅದಕ್ಕೆ ಪೂರ್ತಿ ಗೋಲ್ಡಲ್ಲಿ ನೋಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ಮಾಡಿಸ್ಬೇಕು. ಅದೆಲ್ಲ ಆದಮೇಲೆ ನಾನು ಮಾಡಿಸ್ಕೊಳ್ತೀನಿ ಲಾಸ್ಟಿಗೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಜಸ್ಟ್ ಯಾವ ರೀತಿ ಇದೆ ಅಂತೇಳಿ. ಇವಾಗಿನ ಗೋಲ್ಡ್ ರೇಟಲ್ಲಿ ನಾವು ತುಂಬ ಜಾಸ್ತಿ ಗೋಲ್ಡ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ, ಹಂಗಂತ ನಾವು ಒಂದು ಸಣ್ಣ ಪುಟ್ಟದಾದರೂ ತೊಗೊಳ್ಬೋದು ಅಂತ ತೊಗೊಂಡು ನಮ್ಮ ಆಸೆನ ನಾವು ಕಂಪ್ಲೀಟ್ ಮಾಡ್ಕೊಳ್ಬೋದಲ್ವಾ. ಆ ಥರ ಒಳ್ಳೆ ಡಿಸೈನ್ ಇದೆ, ಒಳ್ಳೆ ಇದಿದೆ, ಎಲ್ಲಾನು ಇದೆ. ಅದಿಷ್ಟನ್ನ ನಾನು ನೋಡಿಕೊಂಡು ಈ ವಿಡಿಯೋದಲ್ಲಿ ಕ್ಲಿಪ್ನ ಶೇರ್ ಮಾಡಿದ್ದೀನಿ. ಇವತ್ತು ಮತ್ತೆ ಮಾರ್ನಿಂಗ್, ಇವತ್ತು ಬಂದ್ಬಿಟ್ಟು ವೆಡ್ನೆಸ್ಡೇ, ಮಾರ್ನಿಂಗ್ ನಾವು ಮತ್ತೆ ಟೆನೋ ಕರ್ಕೊಂಡು ಹೋಗ್ತೀವಿ ಅಂಗಡಿಗೆ, ಮದುವೆ ಹುಡುಗಿಗೂ ಕೂಡ ಪರ್ಚೇಸ್ ಮಾಡಬೇಕು, ಜೊತೆಗೆ ಮೇಘನ ನಾನು ಎಲ್ಲ ಕೂಡ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಹೊರಡ್ತೀವಿ ಇವಾಗ 10 ಗಂಟೆಗೆ. ಹಾಗಾಗಿ ಈ ಬ್ಲಾಗ್ನ ನಾನು ತುಂಬ ದೊಡ್ಡದಾಗ್ಬಿಡುತ್ತಲ್ವಾ, ಸೊ ಬ್ಲಾಗ್ನ ಎಂಡ್ ಮಾಡ್ಬಿಡೋಣ ಇಲ್ಲೇ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಯಾವ್ಯಾವ ರೀತಿ ಜುವೆಲರಿ ಪರ್ಚೇಸ್ ಮಾಡಿದ್ವಿ ರಾಜಶ್ರೀ ಜುವೆಲರ್ಸ್ಗೆ ಹೋಗಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಅಂದ್ಕೊಂಡಿದ್ದೀನಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಪ್ಪು ಬಾಯ್ ಮೇಡಮ್, ಬಾಯ್ ಮೇಡಮ್, ಹಾಯ್ ಅಲ್ಲ ಬಾಯ್. ಸೊ ಬಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾನೆ ನಮ್ಮ ಅಪ್ಪು ಕೂಡ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.